ಯಾವುದು ಗುರುತ ಏನು ಸಿಕ್ಕುವುದಿಲ್ಲ, ಮಾಂಸ ಹಿಂಸ ಏನೂ ಇಲ್ಲ, ಖಾಲಿ ಎಲುಬು ಮಾತ್ರ ಬಿದ್ದಿದೆ. ಕೇವಲ ಶ್ವಾಸ ಮಾತ್ರ ಇದೆ, ಯಾವುದೂ ಒಂದು ನೆನಪಿಲ್ಲ, ಏನೂ ಗೊತ್ತಿಲ್ಲ, ಒಂದು ಇಷ್ಟು ಕಡ್ಡಿ ಥರನೇ ಮಾತ್ರ ಇದೆ. ಅವಳ ಸುತ್ತ ಈ ಹುತ್ತ ಒಂದು ಆದ ರೀತಿಯಲ್ಲಿ ಆಗಿ ಅದರೊಳಗೆ ಇದ್ರೆ, ಈ ಮಣ್ಣಿನ ಹುತ್ತದಲ್ಲೇ ಇವಳು ಕೂತಿದ್ಲು. ಸುಮಾರು ಟೈಮ್ ಅವಳು ಅದರಲ್ಲೇ ಕೂತಿದ್ಲು. ಮೂಡುಬಿದ್ರೆಯಲ್ಲಿ ಒಂದು 15 ವರ್ಷಗಳ ಹಿಂದೆ ಒಂದು ಮನೆಯಲ್ಲಿ ತಾಯಿ ತೀರೋದ್ರು, ತಂದೆ ಕೂಡ ತೀರೋದ್ರು. ಇವರು ಅಕ್ಕ ತಂಗಿ ಒಂದು ತಮ್ಮ 4 ಮಂದಿ ಮಕ್ಕಳಿದ್ದರು ಒಂದು ಮನೆಯಲ್ಲಿ ವಾಸ್ತವವಾಗಿ. ಈ ತಮ್ಮನಿಗೆ ಏನೋ ಮೆಂಟಲ್ ಆಗಿ ಇವನು ಎಲ್ಲೋ ಹೋಗಿ ಅವನು ತೀರಿಕೊಂಡರು. ಆದ ನಂತರ ಅದರಲ್ಲಿ ಇನ್ನೊಬ್ಬಳು ಅಕ್ಕ ಬೊಂಬೆಯಲ್ಲಿ ಎಷ್ಟೇನೋವಾಗಿ ಕೆಲಸ ಮಾಡ್ತಾಯಿದ್ರು. ಈ ಕೆಲಸ ಮಾಡ್ತಾ ಇರುವಾಗ ಇವಳ ತಂಗಿಗೂ ಕೂಡ ಮೆಂಟಲ್ ಸ್ಟಾರ್ಟ್ ಆಯಿತು, ಅಕ್ಕನಿಗೆ ಕೂಡ ಮೆಂಟಲಿ, ಇಬ್ಬರಿಗೂ ಸ್ಟಾರ್ಟ್ ಆಯಿತು. ಹಾಗೆ ಇವರು ಇಬ್ಬರು ಮೆಂಟಲ್ ಆಯ್ತಲ್ಲ, ಇವಳೇನು ಮಾಡಿದ್ರು, ಅಕ್ಕ ಮತ್ತು ತಂಗಿ ಮೆಂಟಲ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಕೊಂಡು ಇವಳು ಕೆಲಸಕ್ಕೆ ಅಲ್ಲಿಂದ ರಿಸೈನ್ ಕೊಟ್ಟು ಮನೆಗೆ ಬಂದರು ಇವರನ್ನು ಆರೈಕೆ ಮಾಡಲಿಕ್ಕೆ. ಇವಳಿಗೂ ಮೆಂಟಲ್ ಆಯಿತು. ಮೆಂಟಲ್ ಆಗಿ ಎಲ್ಲಕ್ಕಿಂತ ಚಿಕ್ಕ ತಂಗಿ ತೀರೋದು, ತೀರೋಗಿ ಆ ಹೆಣ 18 ದಿವಸ ಮನೆಯೊಳಗಿತ್ತು. 18 ದಿವಸ ನೀವೆಲ್ಲ ಬಹುಶಃ ಪೇಪರ್ಲೆಲ್ಲ ನೋಡಿರ್ಬೇಕು, ಕೇಳಿರ್ಬೇಕು ಅದೆಲ್ಲ. ಆಗ ಪಾರ್ಶ್ವನಾಥ್ ಅಂತ ಏನೋ ಅವಾಗ ಡಿ ಸಿ ಇದ್ದರು, ಅವಾಗ ನಮ್ಮ ಅಭಯಚಂದ್ರ ಜೈನರು ಅವಾಗ ಅಲ್ಲಿ ಮಿನಿಸ್ಟರ್, ಅವಾಗ ಅವರು ಬಂದರು ಮಿನಿಸ್ಟರ್, ಯಾವುದೋ ಒಂದು ಮಿನಿಸ್ಟರ್ ಆಗಿದ್ದರು ಅವರು, ಅದು ಯೂತ್ ಅಂತ ಯೂತ್ ಮಿನಿಸ್ಟರ್ ಆಗಿದ್ದರು. ಮತ್ತು ಅವರೆಲ್ಲ ಸೇರಿಕೊಂಡು ನಮಗೆ ಫೋನ್ ಮಾಡಿದರು, ಈ ಥರ 2 ಪೇಷಂಟ್ ಇದೆ, ಒಬ್ಬರು ಈ ಥರ ತೀರೋಗಿ 18 ದಿವಸ ಆಯಿತು, ಈಗ ಅದು ಯಾವುದು ಗುರುತ ಏನು ಸಿಕ್ಕುವುದಿಲ್ಲ, ಮಾಂಸ ಹಿಂಸೆ ಏನೂ ಇಲ್ಲ, ಖಾಲಿ ಎಲುಬು ಮಾತ್ರ ಬಿದ್ದಿದೆ. ಆದರೆ ಈ 18 ದಿವಸ ಆಗಿ ಈ ಹೆಣದ ಸುತ್ತ ಇಬ್ಬರು ಆ ಕಡೆ ಈ ಕಡೆ ಕೂತದ್ದು ಬಿಟ್ಟು ಅವರು ಅಲ್ಲಿ ಕೂಡ ಮಲಗಿದ್ದಾರೆ. ಅಂದರೆ ಇವರು ಕೂಡ ಮತಿ ಇಲ್ಲಾಂತ ಆಗಿದೆ, ಆ ಪರಿಸ್ಥಿತಿಯಾಗಿ ಊಟ ಇಲ್ಲ, ನೀರಿಲ್ಲ, 18 ದಿವಸ ಆಗಿದೆ. ಮತ್ತು ಆ ಹೆಣವನ್ನು ಅವರು ಡಿಪಾರ್ಟ್ಮೆಂಟ್ ಎಲ್ಲ ಇದು ಮಾಡಿ ವ್ಯವಸ್ಥೆ ಎಲ್ಲ ಮಾಡಿ ಅದರ ದಫನ ಎಲ್ಲ ಮಾಡಿದರು. ಕಡೆಗೆ ಮತ್ತೆ ಇವರು ಹೇಳಿದರು, ಈಗ ಇಬ್ಬರು ಇದ್ದಾರೆ, ನೀವು ದಯವಿಟ್ಟು ಒಮ್ಮೆ ಇವರನ್ನು ಸ್ವೀಕಾರ ಮಾಡಬೇಕು, ಇವರಿಗೆ ಸಹಾಯ ಮಾಡಬೇಕು ಅಂತೇಳಿ ಆಯಿತು ಅಂತ ಹೇಳಿದೆ. ತರುವಾಗ ನಿಜವಾಗಲೂ ಕೇವಲ ಶ್ವಾಸ ಮಾತ್ರ ಇದೆ, ಯಾವುದೂ ಒಂದು ನೆನಪಿಲ್ಲ, ಏನೂ ಗೊತ್ತಿಲ್ಲ, ಒಂದು ಇಷ್ಟು ಕಡ್ಡಿ ಥರನೇ ಮಾತ್ರ ಇದೆ. ಆಯಿತು, ನಾನು ಹೇಳಿದೆ ನಮ್ಮಿಂದ ಏನು ಮಾಡಲಿಕ್ಕಾಗಿಲ್ಲ, ದೇವರ ಇಚ್ಛೆ ಏನಿದೆಯೋ ಅದು ನಡೆಯುತ್ತೆ, ನಮ್ಮ ಪ್ರಯತ್ನ ನಾವು, ಫಲ ಕೊಡೋದು ದೇವರು ಅಂತ ಹೇಳಿದೆ. ಕಡೆಗೆ ಇವರು ಅದ ನಂತರ ಸರಿಯಾಯಿತು, ಇಬ್ಬರು ಸರಿಯಾಗಿ ಇಬ್ಬರು ಕೂಡ ಇಲ್ಲೇ ಇದ್ದಾರೆ. ಆದರೆ ಒಬ್ಬರು ಈಗ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ನಮ್ಮ ವಾರ್ಡಲ್ಲಿ ಕೆಲಸ ಮಾಡಿದ್ದಾರೆ. ಅವಳು ಬಿ ಕೋ ಮಾಡಿದ್ದಾರೆ ಚಿಕ್ಕವಳು, ದೊಡ್ಡವಳು ಒಂದು 7th ಕ್ಲಾಸ್ ಮಾಡಿ, ಅವಳು ಕೂಡ ವಾರ್ಡನ್ನು ನೋಡಿಕೊಂಡಿದ್ದೆ. ಇದರ ಮಧ್ಯದಲ್ಲಿ ಒಂದು 5-6 ವರ್ಷದ ನಂತರ ಇವರು ಹೇಳಿದ್ರು, ನಮಗೆ ಮನೆಗೆ ಹೋಗಬೇಕು, ನಾವಲ್ಲಿ ಇರ್ತೀವಿ ಅಂತ ಹೇಳಿದರು. ಆಯಿತಮ್ಮ ನಿಮ್ಮ ಇಚ್ಛೆ, ಆದರೆ ಅಲ್ಲಿ ಹೋದರೆ ನಿಮ್ಮನ್ನು ಯಾರಿದ್ದಾರೆ, ನಿಮಗೆ ಯಾರು ನೋಡಲಿಕ್ಕೆ ಯಾರಿದ್ದಾರೆ ಸಹಾಯ ಮಾಡಲಿಕ್ಕೆ, ಇಲ್ಲ ಯಾರಿಂದಾರು ನಾನು ಕೆಲಸ ಮಾಡಿಕೊಂಡು ನಾನು ಇರ್ತೀವಿ ಅಂತ ಚಿಕ್ಕವಳು ಹೇಳಿದ್ರು. ಚಿಕ್ಕವಳು ಹೋಗುವಾಗ ಮತ್ತು ಅಕ್ಕ ಕೂಡ ನಾನು ಹೋಗ್ತೀವಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿಕೊಂಡು ಕರ್ಕೊಂಡು ಹೋದೆ, ನಾನೇ ಕರ್ಕೊಂಡು ಹೋಗಿದ್ದು, ನನ್ನ ಮಕ್ಕಳು ಕೂಡ ಜೊತೆಯಲ್ಲಿದ್ದರು. ಅಲ್ಲಿ ಹೋದಾಗ ಸುಮಾರು 300 ಮಂದಿ ಸೇರಿದ್ರು. ನಾವು ಹೋಗೋದಂತೆ ಅಲ್ಲಿ ಯಾರೋ ನಮ್ಮನ್ನು ಸುರುಗಿ ಪರಿಚಯದ ಒಬ್ಬರ ಹತ್ರ ಹೇಳಿ, ನಾನು ಬರ್ತಾ ಇದ್ದೇನೆ ಅಂತ. ಎಲ್ಲರೂ ಬಂದು ಕೂಗುದು, ದಯವಿಟ್ಟು ಅಣ್ಣ ನೀವು ಇವ್ರನ್ನ ಬಿಟ್ಟು ಹೋಗಬೇಡಿ, ಈ ಬಿಟ್ಟು ಹೋದರೆ ಇವರು ಕೂಡ ಜೀವ ಉಳಿಯೋದಿಲ್ಲ, ಕಾರಣ 11 ವರ್ಷದಲ್ಲಿ 13 ಜನ ಆ ಮನೆಯಲ್ಲಿ ಬಿದ್ದಿದ್ದಂತೆ. ಅಂದರೆ ಅವರು ಸಂಬಂಧಿಗರು ಅವರು ಅಂತೇಳಿ 13 ಜನ 11 ವರ್ಷದಲ್ಲಿ ಸತ್ತೋಗಿದ್ದಾರೆ. ಅದರಿಂದ ಏನೋ ಒಂದು ದೋಷ ಇರಬೇಕು, ದಯವಿಟ್ಟು ಇವ್ರನ್ನ ಕರ್ಕೊಂಡೋಗಿ ಅವ್ರು ಅಲ್ಲೇ ಅಲ್ಲಿ ಇರಲಿ, 1 ವರ್ಷನ 2 ವರ್ಷನ ಅಲ್ಲಿ ಬದುಕಲಿ, ಇಲ್ಲಿ ಇದು ಬೇಡ. ಇನ್ನು 30 ಸೆನ್ಸ ಜಾಗ ಉಂಟು, ಒಂದು ಮನೆ ಉಂಟು, ಆ ಜಾಗವನ್ನು ನೀವು ತಗೊಳ್ಳಿ, ನಾವೆಲ್ಲರೂ ಊರಿನವರೆಲ್ಲ ಸೇರಿ ಬರೆದು ಕೊಡ್ತೀವಿ, ಅದನ್ನು ಮಾರಿ ಏನಾದರೂ ಮಾಡಿ ಅಂತ ಹೇಳಿದರೆ. ನಾವು ಹೇಳಿ ನಾವು ಮಾಡಲಿಕ್ಕೂ ಬರುವುದಿಲ್ಲ, ನಮಗೆ ಅದನ್ನು ವ್ಯವಸ್ಥೆ ಮಾಡಲಿಕ್ಕೂ ಬರುವುದಿಲ್ಲ, ನಮಗೆ ಟೈಮೂ ಇಲ್ಲ ಅಂತ ಹೇಳ್ಕೊಂಡು ಬಂದೆ.
ಪುನಃ ಅದರ ನಂತರ ಒಂದು 4-5 ವರ್ಷ ನಂತರ ಪುನಃ ಒಮ್ಮೆ ಹೇಳಿದರು. ಆಗ ಊರವರೆಲ್ಲ ಹೇಳಿದ್ದಕ್ಕೆ ಮತ್ತೆ ಇವರು ಒಪ್ಪಿಕೊಂಡ್ರು, ವಾಪಸ್ ಇಲ್ಲಿಗೆ ಬಂದರು. ಪುನಃ 4-5 ವರ್ಷ ನಂತರ ಪುನಃ ಹೇಳಿದ್ರು ನನಗೆ ಹೋಗಬೇಕು ಅಂತ ಹೇಳಿದಾಗ ಆಯಿತು, ನಾನು ಹೇಳಿದೆ. ಹೋದರೂ ಕೂಡ ಯಾರು ನಿಮ್ಮನ್ನು ನೋಡೋದು, ಯಾರು ಅಲ್ಲಿ ಯಾರಿದ್ದಾರೆ ವ್ಯವಸ್ಥೆ ಮಾಡಲಿಕ್ಕೆ? ಆಗ ಹೋಗುವಾಗ ಮನೆಯೆಲ್ಲ ಬಿದ್ದು ಹೋಯಿತು, ಒಂದು ಹಂಚಿನ ಮನೆ. ಅದಕ್ಕೆ ಏನು ನೋಡಲಿ, ಒಂದು ಸುತ್ತಮುತ್ತ ಒಂದು 4-5 ತೆಂಗಿನ ಮರ ಮಾತ್ರ ಇದೆ, ಅದೆಲ್ಲ ಬಿದ್ದು ಹೋಯಿತು. ಎಲ್ಲ ಕಾಡು, ಎಲ್ಲ ಕಮ್ಯುನಿಸ್ಟ್ ಕಾಡು ಹಿಡಿದಿದೆ. ಅಲ್ಲಿ ಹೋದಾಗ ಪುನಃ ಕೂಡ ಜನಗಳು ಸುತ್ತಮುತ್ತದವರೆಲ್ಲ ಇವರ ಸಂಬಂಧಿಕರು ಕೂಡ ಬಂದರು, ಬೇಡವರನ್ನು ಬಿಡಬೇಡಿ ದಯವಿಟ್ಟು ಕರ್ಕೊಂಡೋಗಿ. ಈಗ ದೇವರದಲ್ಲಿ ಚೆನ್ನಾಗಿದೆ. ನನ್ನ ಹೆಸರು ರಜನಿ ಶೆಟ್ಟಿ, ನನ್ನ ಅಕ್ಕನ ಹೆಸರು ಭವಾನಿ ಶೆಟ್ಟಿ. ನಾವು ಇಬ್ಬರು ಇಲ್ಲಿ ಆಶ್ರಮದ ಸೇವೆ ಪಡೆಯುತ್ತಿದ್ದೇವೆ 15 ವರ್ಷಗಳಿಂದ. ನಾವು ಮೂಡುಬಿದ್ರೆಯ ಬೆಳವಾಯಿ ಗ್ರಾಮದವರು. ನಾವು ಇಲ್ಲಿಗೆ ಬರುವಾಗ ನಮಗೆ ಸ್ವಲ್ಪ ಹುಷಾರಿರಲಿಲ್ಲ, ಮತ್ತು ಮನೆಯಲ್ಲಿ ನೋಡಿಕೊಳ್ಳಿಕ್ಕೂ ಯಾರೂ ಇಲ್ಲದಿದ್ದ ಕಾರಣ ಇಲ್ಲಿ ಆಶ್ರಮದಲ್ಲಿ ದಾಖಲಾದೆವು. ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಕೌನ್ಸೆಲಿಂಗ್, ಮನೋರಂಜನಾ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ಮಾಡಿ ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟು ಟ್ರೀಟ್ಮೆಂಟಲ್ಲಿ ನಾವು ಹುಷಾರಾದೆವು. ಹುಷಾರಾಗಿ ಈಗ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೇನೆ. ಹಾಂ, ಇಲ್ಲಿಗೆ ತುಂಬ ಖುಷಿಯಲ್ಲಿದ್ದೆವು. ಬರುವಾಗ ಹುಷಾರಿರಲಿಲ್ಲ, ಮಮ್ಮಿಯವರು ಅಮ್ಮ ಎಲ್ಲ ಒಳ್ಳೇದು ಮಾಡಿ ನೋಡ್ತಾರೆ, ಮತ್ತು ಡ್ಯಾಡಿಯವರು ತುಂಬ ಕಷ್ಟಪಡ್ತಿದ್ದಾರೆ ಎಲ್ಲರನ್ನು ನೋಡಿಕೊಳ್ಳಿಕ್ಕೆ. ನಮ್ಮ ಆಶ್ರಮದಲ್ಲಿ ಈಗ ಸುಮಾರು 150 ಹೆಚ್ಚು ಮಂದಿ ಇನ್ಮೇಟ್ಸ್ ನಮ್ಮ ಜೊತೆ ಇದ್ದಾರೆ. ಈಗ ಇವರನ್ನು ಹಲವು ಕಡೆಗಳಿಂದ ಕರ್ಕೊಂಡು ಬಂದಿದ್ದಾರೆ, ಸಮಾಜ ಸೇವಕರಾಗಿರ್ಬೋದು ಅಥವಾ ನಮ್ಮ ವಿವಿಧ ಡಿಪಾರ್ಟ್ಮೆಂಟ್ಗಳಿಂದ, ಮತ್ತು ಒಬ್ಬೊಬ್ಬರು ವ್ಯಕ್ತಿಗಳೀಗ ದಾರಿಯಲ್ಲಿ ಅವರನ್ನು ನೋಡಿ ಕರ್ಕೊಂಡು ಬಂದದ್ದು, ಮತ್ತು ನಾವಾಗಿ ಹೋಗುವಾಗ ಯಾವುದಾದ್ರೂ ಮಹಿಳಾ ಪೇಷಂಟ್ಸನ್ನು ಈ ಥರ ಎಲ್ಲ ನೋಡಿದರೆ ನಮಗೆ ಅವರನ್ನು ರೋಗಿ ಅಂತ ಗೊತ್ತಾದ ತಕ್ಷಣ ನಾವು ಅವರನ್ನು ಬೇಕಾದಂತಹ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಸ್ಟೇಷನಿಗಾಗಲಿ ಅಥವಾ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇವರಿಗಾಗಲಿ ಅಥವಾ ಇನ್ನಿತರ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಇನ್ಫಾರ್ಮ್ ಮಾಡಿ ನಾವು ಕರ್ಕೊಂಡು ಬರ್ತೇವೆ. ಹೀಗೆ ಕರ್ಕೊಂಡು ಬಂದಂತಹ ವ್ಯಕ್ತಿಗಳಲ್ಲಿ ಹಲವು ರೀತಿಯ ಬದಲಾವಣೆಗಳು ಆಗಿ ಈಗ ನಮ್ಮ ಜೊತೆಗಿರುವವರಿದ್ದಾರೆ. ಒಬ್ಬೊಬ್ಬರದ್ದು ಸ್ಟೋರಿ ಒಂದೊಂದು ರೀತಿಯಲ್ಲಿದೆ. ಇವರನ್ನು ನಾವು ಕರ್ಕೊಂಡು ಬರುವಾಗ ಕೆಲವು ಈಗ ನಮಗೆ ಸಿಕ್ಕಿದಂಥ ಒಬ್ಬರು ಅವರ ಮೈಯೆಲ್ಲ ಹುಳ ಆಗಿತ್ತು ಅಂದರೆ ಇವರು ಭದ್ರಾವತಿಯವರು. ಭದ್ರಾವತಿಯಲ್ಲಿ ಇವರು ಎಂತ ಅಂತೇಳಿದರೆ ಎಲ್ಲರ ಹತ್ರ ಈ ಭಿಕ್ಷೆ ಬೇಡಿಕೊಂಡು ತಿಂತಿದ್ದಂತಹ ಒಂದು ಅವಳು ಆ್ಯಕ್ಚುಲಿ ಬುದ್ಧಿಮಾಂದ್ಯಳು, ಭಿಕ್ಷೆ ಬೇಡ್ಕೊಂಡು ಅವಳನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇರಲಿಲ್ಲ, ಇವಳು ಭಿಕ್ಷೆ ಬೇಡ್ಕೊಂಡು ತಿಂತಿದ್ಲು. ಸೊ ಹೀಗೆ ಆಗಿದಾಗ ಊರವರೆಲ್ಲ ಸೇರಿ ಅವಳನ್ನು ಸ್ವಲ್ಪ ಸೆಪ್ರೇಟ್ ಮಾಡಿದ್ರು. ಇವಳಿಂದ ತೊಂದರೆ ಆದಾಗ ಇವಳನ್ನು ಊರಿಂದ ಹೊರಗೆ ಹಾಕಿದ್ರು. ಅಲ್ಲಿ ಇವಳನ್ನು ಯಾರೂ ಪ್ರತ್ಯೇಕವಾಗಿ ಯಾರೂ ಗಮನಿಸಲಿಲ್ಲ ಅಥವಾ ಯಾವುದೇ ಇಲಾಖೆಯವರಾಗಲಿ ಯಾರೂ ಅವಳಿಗೆ ಗಮನಿಸಲಿಲ್ಲ. ಸೊ ಊರವರೆಲ್ಲ ಅವಳನ್ನು ಒಂದು ಉಪದ್ರ ಅಂತ ಹೇಳಿಕೊಂಡು ಹೊರಗೆ ಹಾಕಿ ಇವಳು ಊರಿನ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಮರದ ಬುಡದಲ್ಲಿ ಇವಳು ಕೂತ್ಕೊಂಡು, ಈಗ ಜನಗಳೇನು ಮಾಡ್ತಾರೆ ಅಂದರೆ ಹೋಗ್ತಾ ಬರ್ತಾ ಇರೋರು ಈ ಆಹಾರ ಪದಾರ್ಥಗಳನ್ನು ಅವಳಿಗೆ ಬಿಸಾಡಿ ಹೋಗುವಂಥದ್ದು, ಇವಳು ಅದನ್ನು ಹೆಕ್ಕಿ ತಿಂದು ಅಲ್ಲೇ ಕೂತ್ಕೊಂಡು ಇವಳು ಅಲ್ಲಿಂದ ಮತ್ತೆ ಹೇಳ್ತಿರ್ಲಿಲ್ಲ. ಇವಳ ಕಾಲಿಗೆ ಸ್ವಲ್ಪ ಪ್ರಾಬ್ಲಮ್ ಬೇರೆ ಆಗಿತ್ತು, ಅದರಿಂದಾಗಿ ಇವಳು ಅಲ್ಲಿಂದ ಹೇಳದೆ ಇವಳಲ್ಲೇ ಕೂತಲ್ಲೇ ಕೂತು ಇವಳ ಸುತ್ತ ಈ ಹುತ್ತ ಒಂದು ಆದ ರೀತಿಯಲ್ಲಿ ಆಗಿ ಅದರೊಳಗೆ ಇದ್ರೆ ಈ ಮಣ್ಣಿನ ಹುತ್ತದಲ್ಲೇ ಇವಳು ಕೂತಿದ್ಲು. ಸುಮಾರು ಟೈಮ್ ಅವಳು ಅದರಲ್ಲೇ ಕೂತಿದ್ಲು. ಹೀಗೆ ಕೂತಿದ್ದ ಇವಳನ್ನು ಕೊನೆಗೆ ಯಾರೋ ಒಬ್ಬರು ಇವಳ ಮೇಲೆ ಒಂದು ಕನಿಕರ ಬಂದು ಎಲ್ಲಿಗಾದರೂ ಹಾಕು ಒಂದು ಉದ್ದೇಶದಲ್ಲಿ, ಸಮಾಜ ಸೇವಕರೇ ಆಗಿರಬೇಕು ಅದು ಕರೆಕ್ಟಾಗಿ ನನಗೆ ನೆನಪಿಲ್ಲ, ಅವರು ಮತ್ತು ಅವರು ಫೋನ್ ಮಾಡಿ ಇಲಾಖೆ ಹತ್ರವೇ ನಮಗೆ ಅವಳನ್ನು ಇಲ್ಲಿ ಕರ್ಕೊಂಡು ಬಂದರು. ಕರ್ಕೊಂಡು ಇವಳು ಆಗ ಮಾತುಕತೆಗಳೇನೂ ಇಲ್ಲ, ಇವಳಿಗೆ ಮಾತಾಡಲಿಕ್ಕೆ ಹೋಗಿ ಇವಳನ್ನು ಫುಲ್ ಇವಳ ಮೈಯೆಲ್ಲ ನಮಗೆ ನೋಡಿದರೆ ಗೊತ್ತಾಗ್ತದೆ ಅಲ್ಲಲ್ಲಿ ಈ ಹುತ್ತದಿಂದ ಬಂದಂತಹ ಸಣ್ಣ ಹುಳಗಳು, ಕಚ್ಚಿದಂತಹ ಗಾಯಗಳು, ಕೈ ಕಾಲೆಲ್ಲ ಅಲ್ಲಲ್ಲಲ್ಲಿ ಇದು ತಿಂದು ಅವಳ ಕೈಕಾಲೆಲ್ಲ ಗಾಯ ಆಗಿದೆ. ಇವಳು ಮಾತಾಡೋದಿಲ್ಲ, ತಲೆಯೆಲ್ಲ ಕೂದಲೆಲ್ಲ ಅರ್ಧ ಹೀಗೆ ಹುಳ ತಿಂದ ಒಂದು ಪರಿಸ್ಥಿತಿ, ಮೈ ಕೈಯಲ್ಲೆಲ್ಲ ಹುಳ ಇವಳ್ದು. ಹಾಗೆ ಇಲ್ಲಿ ಕರ್ಕೊಂಡು ಬಂದು ಇವಳಿಗೆ ನಾವು ಇಲ್ಲಿ ಆರೈಕೆ ಮಾಡಿ ನಮ್ಮ ಆಶ್ರಮದಲ್ಲೇ ಈಗ ಇದ್ದಾಳೆ. ಎಲ್ಲ ತುಂಬ ಮಾತುಕತೆಗಳಿಲ್ಲ, ಯಾಕೆಂದರೆ ಅವಳು ಒಂದು ಸಣ್ಣ ಬುದ್ಧಿಮಾಂದೆ ಇದ್ದಾಳೆ. ಆದರೆ ನಮ್ಮನ್ನು ನೋಡಿದರೆ ನಮ್ಮನ್ನು ಪ್ರೀತಿಯಿಂದ ಓಡಿ ಬಂದು ನಮ್ಮನ್ನು ಒಪ್ಪಿಕೊಳ್ತಾಳೆ, ನಮ್ಮ ಹತ್ರ ಮಾತಾಡ್ತಾಳೆ. ಹಾಗೆ ಈಗ ಆಶ್ರಮದಲ್ಲಿ ಇದ್ದಾಳೆ.